ಸುಲೆಪೇಟೆ ಯುವಕರಿಂದ ಸಿಪಿಐ ಕಾರ್ಯಾಲಯದಲ್ಲಿ ಕೂಲಿ ಕಾರ್ಮಿಕರಿಗೆ ದಿನಸಿ ಪದಾರ್ಥಗಳನ್ನು ಹಂಚಿಕೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದ 1996ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಯುವಕರು ಹಾಗೂ ಯುವತಿಯರು ಕೂಡಿಕೊಂಡು ಸುಲೆಪೇಟೆ ಸಿಪಿಐ ವಿಜಯ ಮಹಂತೇಶ್ ಅವರ ನೇತೃತ್ವದಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಕೆಲಸವಿಲ್ಲದೆ ಖಾಲಿ ಕುಳಿತ ನಿರ್ಗತಿಕರಿಗೆ, ವೃದ್ಧರಿಗೆ ಸೇರಿದಂತೆ ದಿನಸಿ ಪದಾರ್ಥಗಳನ್ನು ಹಂಚಿಕೆ ಮಾಡಿ ಬಡವರ ಸಹಾಯಕ್ಕೆ ಧಾವಿಸಿದರು. ಇಂತಹ ಸಮಯದಲ್ಲಿ ಕೇವಲ ಸರ್ಕಾರದ ಮೇಲೆ ಭಾರ ಹಾಕಿ ಕುಳಿತರೆ ಸಾಲದು. ಉಳ್ಳವರು ಸಮಾಜಮುಖಿಯಾಗಿ ಬಡವರ ಕಣ್ಣೊರೆಸುವ ಪ್ರಯತ್ನ ಮಾಡಬೇಕು. ಈ ಮಹಾಮಾರಿ ವಿರುದ್ಧ ದೇಶವೇ ಒಗ್ಗೂಡಿ ಹೋರಾಟ ಮಾಡುವಾಗ ಅನೇಕ ಬಡವರಿಗೆ ಕಷ್ಟವಾಗುತ್ತಿರುವುದು ಸಹಜ. ಇಂತಹ ಸಮಯದಲ್ಲಿ ಜಾತಿ ಮತ ಪಕ್ಷ ಮರೆತು ಸರ್ಕಾರದ ಜೊತೆ ಕೈಜೋಡಿಸಿ ಬಡವರಿಗೆ ಸಹಾಯ ಹಸ್ತ ಚಾಚಬೇಕೆಂದು ಶಿವಶರಣಪ್ಪ ಕುಂಬಾರ್ ನಮ್ಮ ಮಾಧ್ಯಮಕ್ಕೆ ತಿಳಿಸಿದರು. ಸರ್ಕಾರದ ಆದೇಶ ಪಾಲನೆ ಮಾಡಿ ಲಾಕ್ಡೌನ್ ಅನ್ನು ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಾರಣವಿಲ್ಲದೆ ಅನಗತ್ಯವಾಗಿ ರಸ್ತೆಗಿಳಿಯಬೇಡಿ. ತಾವೆಲ್ಲ ಸಹಕಾರ ನೀಡಿದರೆ ಈ ಮಹಾಮಾರಿ ನಮ್ಮ ದೇಶದಿಂದ ಓಡಿಸಲು ಸಾಧ್ಯವೆಂದು ಸಿಪಿಐ ವಿಜಯ ಮಹಂತೇಶ್ವರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಬೇಮಳಗಿ, ಬಸವರಾಜ್ ನಿಡಗುಂದಿ, ಅಮರೇಶ್ ಗೋಣಿ, ಮಲ್ಲಿಕಾರ್ಜುನ್ ಹುಮನಾಬಾದಿ, ರಾಜು ಡಬ್ಬ, ಪರಮೇಶ್ವರ್ ಪಾಟೀಲ್, ಜಯಶ್ರೀ ಮಡಿವಾಳ್, ಮಂಜುಳಾ, ಲಕ್ಷ್ಮೀ, ರಾಜೇಶ್ವರಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಇತರರು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ ಸೆವೆನ್ ನ್ಯೂಸ್, ಚಿಂಚೋಳಿ. ವಿಶ್ವವನ್ನೇ ತಲ್ಲಣಗೊಳಿಸಿರುವುದರಿಂದ ಎಲ್ಲ ಕೂಲಿ ಕಾರ್ಮಿಕರು, ಕೆಲಸ ಮಾಡ್ತಕ್ಕಂಥವ್ರೆಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಮಹಾಮಾರಿ ವಿರುದ್ಧ ಹೋರಾಡಲಿಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಲಾಕ್ಡೌನ್ ಎಂಬ ಒಂದು ಇದು ಹೇರಿದ್ದಾರೆ. ಯಾಕಂದರೆ ಮನೆ ಬಿಟ್ಟು ಹೋಗಬಾರ್ದು, ಮನೆ ಬಿಟ್ಟು ಹೋದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗ ಇದು ದೊಡ್ಡದಾಗಿ ಪರಿಣಮಿಸ್ತದೆ. ಯಾಕಂತಂದ್ರೆ ಇಡೀ ವಿಶ್ವದಲ್ಲೇ ಈಗ ನೋಡ್ರಿ, ಗೊತ್ತಾಗ್ತಾ ಇದೆ ಅಮೇರಿಕಾದಲ್ಲಿ ಹೇಗೆ ಆಗ್ತಾ ಇದೆ ಅಂತ. 10 ಲಕ್ಷದ ಮೇಲೆ ಜನ ಸೋಂಕಿತರಾಗಿದ್ದಾರೆ, 50-60 ಸಾವಿರ ಜನ ಆಲ್ರೆಡಿ ಸತ್ತಿದ್ದಾರೆ. ಇಂಥ ಪರಿಸ್ಥಿತಿ ಉದ್ಭವ ಆಗಬಾರ್ದು. ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಆರೋಗ್ಯದಿಂದ ಇರಬೇಕು ಅಂಥೇಳಿ ಆರೋಗ್ಯವನ್ನು ಪಾಲನೆ ಮಾಡಬೇಕು. ಅದಕ್ಕೋಸ್ಕರ ಈ ಲಾಕ್ಡೌನ್ ಎಂಬ ಹೇರಿಕೆಯನ್ನು ಮಾಡಿದ್ದಾರೆ. ಈ ಬಡವರಿಗೆ ತೊಂದರೆ ಆಗುತ್ತಿದೆ ಅಂತ ಒಂದು ಉದ್ದೇಶದಿಂದ ನಮ್ಮ ಊರಿನ ಎಲ್ಲ ಅಂತಂದರೆ ನಮ್ಮ ಬ್ಯಾಚ್ 96 SLC 96 ಬ್ಯಾಚ್ನಲ್ಲಿ ಓದ್ತಿರ್ತಕ್ಕಂಥ ನಮ್ಮ ಎಲ್ಲ ಫ್ರೆಂಡ್ಸ್, ಎಲ್ಲ ಗೆಳೆಯರು ಸೇರಿ, ಗೆಳತಿಯರು ಸೇರಿ ಇವತ್ತೊಂದು ದಿನ ನಿರ್ಧಾರ ಮಾಡಿದ್ದು. ನಾವು ಒಂದು ಸ್ವಲ್ಪ ಜನ ನಮ್ಮೂರಿನ ಒಂದು ಸ್ವಲ್ಪ ಜನ ಬಡವರಿಗೆ ನೆರವಾಗೋಣ, ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂಥೇಳಿ ಈ ದಿನ ನಾವು ಒಬ್ಬೊಬ್ಬರಿಗೆ ಮನೆಗೆ ಒಂದು ವಾರಕ್ಕೆ ಆಗ್ತಕ್ಕಂಥ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಕಿಟ್ಗಳಂತಂದರೆ ಗೋಧಿ ಹಿಟ್ಟು, ಮತ್ತು ಎಣ್ಣೆ, ಮತ್ತು ಅಕ್ಕಿ, ರವೆ, ಹಿಂಗೆ ಎಲ್ಲ ಖಾರದ ಪುಡಿ, ಜೀರಿಗೆ, ಸಾಸಿವೆ ಹಿಡ್ಕೊಂಡು ಎಲ್ಲ ದಿನನಿತ್ಯದ ಏನು ದಿನನಿತ್ಯ ಅವರಿಗೆ ಊಟ ಮಾಡಲಿಕ್ಕೆ ಬೇಕಾಗ್ತದೆ ಅಂಥ ವಸ್ತುಗಳನ್ನು ನಾವು ಒಂದು ವಾರಕ್ಕೆ, ಒಂದು 8 ದಿನಕ್ಕೆ ಆಗಲಿಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಬಳಗದಿಂದ ಈ ದಿನ ಎಲ್ಲ ಮಾನ್ಯ ಸಿಪಿಐ ಸಾಹೇಬರ ನೇತೃತ್ವದಲ್ಲಿ ಇವತ್ತಿನ ದಿನ ಅದೇ ನಾವು ಏನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಎಲ್ಲರಿಗೆ ಕೊಡ್ತಾ ಇದ್ದೀವಿ. ಹೀಗೆ ಥರ ಯಾರಿಗೆ ಕೈಲಾಗ್ತದೆ ಅವರು ಎಲ್ಲರೂ ಇಂಥ ಒಂದು ಒಳ್ಳೆಯ ಸಹಾಯವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ